ಹೊಸ ವರ್ಷ ಶುರುವಾಗಿರುವಂತೆ ಮೂರು ಪಕ್ಷಗಳು ಚುನಾವಣಾ ಸಿದ್ಧತೆಗಳನ್ನು ಮತ್ತಷ್ಟು ಬಿರುಸುಗೊಳಿಸಿವೆ. ಒಂದೆಡೆ ಕಾಂಗ್ರೆಸ್ ಪ್ರಿಯಾಂಕರನ್ನ ಅಖಾಡಕ್ಕೆ ಕರೆತರುತ್ತಿದ್ರೆ ಇತ್ತ ಜೆಡಿಎಸ್ ಬಿಡುವಿಲ್ಲದ ಪಂಚರತ್ನ ರಥಯಾತ್ರೆ ಮಧ್ಯೆಯೇ ಎರಡನೇ ಪಟ್ಟಿ ಬಿಡುಗಡೆಗೆ ತಾಲೀಮು ನಡೆಸುತ್ತಿದೆ. ಇದರ ನಡುವೆ ಆಡಳಿತಾರೂಢ ಬಿಜೆಪಿ ದೊಡ್ಡ ರಣತಂತ್ರಕ್ಕೆ ಮುಂದಾಗಿದ್ದು ಸರಣಿ ಸಭೆಯ ಬಿಗ್ ಪ್ಲಾನ್ ರೆಡಿ ಮಾಡಿಕೊಂಡಿದೆ. ಹಾಗಾದರೆ ಈ ಸಾಲು ಸಾಲು ಸಭೆಯ ಹೈಲೈಟ್ ಏನು, ಎಲ್ಲೆಲ್ಲಿ ಕಾರ್ಯಕ್ರಮ ಹತ್ತಿರ, ಇಲ್ಲಿದೆ ಡೀಟೇಲ್ಸ್. ಹೌದು, ರಾಜ್ಯ ವಿಧಾನಸಭೆ ಚುನಾವಣೆಗೆ ಇನ್ನೇನು ಎರಡು ತಿಂಗಳಷ್ಟೇ ಬಾಕಿ ಇದೆ. ಹೀಗಾಗಿ ಶತಾಯಗದಾಯ ಮತ್ತೆ ಗೆಲ್ಲಲೇಬೇಕು ಅಂತ ಹಠ ತೊಟ್ಟಂತಿರುವ ಕೇಸರಿ ಪಡೆ ಇನ್ನಿಲ್ಲದ ಸರ್ಕಸ್ ನಡೆಸುತ್ತಿದೆ. ಇದಕ್ಕಾಗಿ ಕೇಂದ್ರ ನಾಯಕರನ್ನೇ ನೆಚ್ಚಿಕೊಂಡು ಅಖಾಡಕ್ಕೆ ಇಳಿಯುವಂತೆ ತೋರುತ್ತಿದೆ. ಖುದ್ದು ಪ್ರಧಾನಿ, ಗೃಹ ಸಚಿವರೇ ರಾಜ್ಯದ ಹೊಣೆಯನ್ನ ಹೆಗಲಿಗೇರಿಸಿಕೊಳ್ಳುವ ಮುನ್ಸೂಚನೆ ನೀಡಿದ್ದು ಜನವರಿಯಲ್ಲೇ ಸಾಲು ಸಾಲು ಸರಣಿ ಸಭೆ ಸಮಾವೇಶಗಳ ಮೂಲಕ ರಾಜ್ಯಕ್ಕೆ ಧಾಂಗುಡಿ ನೀಡಲಿದ್ದಾರೆ. ಇಂದು ರಾಜ್ಯಕ್ಕೆ ಅರುಣ್ ಸಿಂಗ್. ಚುನಾವಣಾ ತಯಾರಿ, ಬೂತ್ ಮಟ್ಟದಲ್ಲಿ ನಡೆದಿರುವ ವಿಜಯ ಅಭಿಯಾನ ಸೇರಿದಂತೆ ಸಂಘಟನೆ ಬಗ್ಗೆ ಪರಿವೀಕ್ಷಣೆ ನಡೆಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಇಂದು ರಾಜ್ಯಕ್ಕೆ ಭೇಟಿ ನೀಡುತ್ತಿದ್ದಾರೆ. ನಡ್ಡಾ ಹಾಗೂ ಅಮಿತ್ ಶಾ ಹಾಗೂ ಪ್ರಧಾನಿಗಳ ಆಗಮನಕ್ಕೂ ಮುನ್ನವೇ ಸಿಂಗ್ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ ಎನ್ನಲಾಗಿದೆ. ದಕ್ಷಿಣದಲ್ಲಿ ನಡ್ಡಾ, ಉತ್ತರದಲ್ಲಿ ನಮೋ ನಮೋ. ಅಂದಾಗೆ ನಾಳೆಯಿಂದ ಎರಡು ದಿನಗಳ ಕಾಲ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ರಾಜ್ಯ ಪ್ರವಾಸ ನಡೆಸಲಿದ್ದಾರೆ. ಪ್ರಮುಖವಾಗಿ ನಾಳೆ ನಾಡಿದ್ದು ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಲಿರುವ ನಡ್ಡಾ ಎಸ್ಸಿಎಸ್ಟಿ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಮೀಸಲಾತಿ ಹೆಚ್ಚಿಸಿರುವ ಸರ್ಕಾರದ ನಿರ್ಧಾರವನ್ನು ಮತವಾಗಿ ಪರಿವರ್ತಿಸಿಕೊಳ್ಳುವ ನಿಟ್ಟಿನಲ್ಲಿ ನಡ್ಡಾ ಈ ನಡೆ ಗಮನ ಸೆಳೆದಿದೆ. ಇನ್ನು ಜೆಪಿ ನಡ್ಡಾ ಪ್ರವಾಸದ ವೇಳೆ ಮಠ ಮಾನ್ಯಗಳ ಭೇಟಿಯೂ ನಿಗದಿಯಾಗಿದೆ. ಪ್ರಮುಖವಾಗಿ ಸಿದ್ಧಗಂಗಾ ಮಠ, ಮಾದಾರ ಚೆನ್ನಯ್ಯ ಪೀಠ ಸೇರಿದಂತೆ ಹಲವು ಮಠ ಮಾನ್ಯಗಳಿಗೂ ನಡ್ಡಾ ಭೇಟಿ ನೀಡಲಿದ್ದಾರೆ ಎನ್ನಲಾಗಿದೆ. ಇನ್ನು ಇದಲ್ಲದೆ ಪಕ್ಷದ ಕಾರ್ಯನಿರತ ವೃತ್ತಿಪರರೊಂದಿಗೆ ನಡ್ಡಾ ಸಂವಾದ ಕೂಡ ನಡೆಸಲಿದ್ದಾರೆ. ಟಾರ್ಗೆಟ್ ಕಿತ್ತೂರು ಕರ್ನಾಟಕ. ಇತ್ತ ನಡ್ಡಾ ದಕ್ಷಿಣ ಮಧ್ಯ ಕರ್ನಾಟಕದಲ್ಲಿ ರೌಂಡ್ಸ್ ಹಾಕಲಿದ್ದರೆ ಆತ ಉತ್ತರ ಕರ್ನಾಟಕದ ಮೇಲೆ ಖುದ್ದು ಪ್ರಧಾನಿ ಲಕ್ಷ್ಯ ವಹಿಸಲಿದ್ದಾರೆ. ಜನವರಿ 12ಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಪ್ರಧಾನಿ ಭೇಟಿ ನೀಡಲಿದ್ದು ಯುವ ಜನೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ಇದಲ್ಲದೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಅಂದೇ ಬೆಳಗಾವಿ ಧಾರವಾಡ ನೇರ ರೈಲು ಮಾರ್ಗಕ್ಕೆ ಶಂಕುಸ್ಥಾಪನೆ ಸಹ ನಡೆಯಲಿದೆ. ಈ ಮೂಲಕ ಉತ್ತರ ಕರ್ನಾಟಕದಲ್ಲಿ ಕೇಸರಿ ಅಲೆ ಎಬ್ಬಿಸಲು ಈ ಪ್ಲಾನ್ ರೂಪಿಸಲಾಗುತ್ತಿದೆ. ಪ್ರಧಾನಿ ಬರುವುದರಿಂದ ಬೆಳಗಾವಿ ವಿಭಾಗದ 7 ಜಿಲ್ಲೆಗಳಲ್ಲಿ ಪಕ್ಷಕ್ಕೆ ನವ ಚೈತನ್ಯ ಸಿಗಲಿದೆ ಅಂತಾನೆ ಭಾವಿಸಲಾಗಿದೆ. ಇನ್ನು ಜನವರಿ 23ಕ್ಕೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಆಗಮಿಸಲಿದ್ದು ರಾಮನಗರ ಹಾಗೂ ಉಡುಪಿಯಲ್ಲಿ ಏರ್ಪಡಿಸಲಾಗಿರುವ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇದರಿಂದ ಈ ಭಾಗಕ್ಕೆ ಪಕ್ಷಕ್ಕೆ ಟಾರ್ಗೆಟ್ 35 ತಲುಪಲು ಈ ಭೇಟಿ ಸಹಾಯ ಮಾಡಲಿದೆ ಎನ್ನುವುದು ಕೇಸರಿ ಚಿಂತನೆಯಾಗಿದೆ. ಒಟ್ಟಿನಲ್ಲಿ ಪ್ರದೇಶವಾರು ನಾಯಕರು ಸಭೆ ಸಮಾವೇಶಗಳಲ್ಲಿ ಭಾಗಿಯಾಗಲಿದ್ದು ಕರ್ನಾಟಕದಲ್ಲಿ ಮರಳಿ ಅಧಿಕಾರಕ್ಕೆ ಮರಳಲು ಕೇಸರಿ ಪಡೆ ದೊಡ್ಡ ಸರ್ಕಸ್ ನಡೆಸಿದೆ. ಬ್ಯೂರೋ ರಿಪೋರ್ಟ್, ಎನ್ಕೆ ನ್ಯೂಸ್.